ಪ್ರಭಾವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ಆತ್ಮೀಯರೆ, 2020 ಸಾಲಿನ ಭೀಕರವಾಗಿರುವಂಥ ಒಂದು ಕಾಯಿಲೆ ಅಲ್ಲ, ಭೀತಿ ಭಯ, ಅದು ರೋಗ ಸಾಮಾನ್ಯವೋ ಅಸಾಮಾನ್ಯವೋ ಭಯಾನಕವೋ ಈಗ ಗೊತ್ತಾಗ್ತಾ ಇಲ್ಲ. ಆದರೆ 2020 ಮಾರ್ಚ್ನಿಂದ 2020 ಮುಗಿದು ಹೊಸ ವರ್ಷಕ್ಕೆ ಕಾಲಿಡುವ ತನಕ ಆ ಭೂತ ನಮ್ಮ ಮನಸ್ಸನ್ನು ಹೊಕ್ಕು ತಕ ತಕ ಕುಣಿತಾ ಇತ್ತು. ಕೊರೋನಾ ನಿಜವಾಗಲೂ ಭಯಾನಕವೋ, ಯಾಕೆ ಜನ ಸತ್ರು, ಆಗ ತೆಗೆದುಕೊಂಡಿರಬಹುದಾದ ನಿರ್ಣಯಗಳು ಸರಿಯೋ ತಪ್ಪೋ ಅದನ್ನೆಲ್ಲ ಈಗ ಪರಾಮರ್ಶೆ ಮಾಡೋದರಲ್ಲಿ ಅರ್ಥ ಇಲ್ಲ. ಆದರೆ ಒಂದು ಅಂಶವನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು, ಈ ಥರದ ಪೆಂಡೆಮಿಕ್ ಘಟನೆಗಳು ನಡೆದಾಗ ಎಲ್ಲರೂ ವಿಚಲಿತರಾಗೋದು ಸಹಜ. ಆದರೆ ಈ ಕೊರೋನಾ ಕೇವಲ ನಮ್ಮ ರಾಜ್ಯವನ್ನು, ನಮ್ಮ ರಾಷ್ಟ್ರವನ್ನು ತಲ್ಲಣಗೊಳಿಸಲಿಲ್ಲ, ಇಡೀ ಜಗತ್ತನ್ನು, ಇಡೀ ಜಗತ್ತಿನಲ್ಲಿ ಒಂದು ಭಯದ ವಾತಾವರಣವನ್ನು ಕೊರೋನಾ ಹುಟ್ಟಿಸಿಬಿಡ್ತು. ಆದರೆ ಆಗ ನಮ್ಮ ಮಾಸ್ಕ್, ಹ್ಯಾಂಡ್ ವಾಶ್, ಸ್ಯಾನಿಟೈಸರ್, ಸೋಷಿಯಲ್ ಡಿಸ್ಟೆನ್ಸಿಂಗ್, ಅದನ್ನೇ ಶಾರ್ಟ್ ಫಾರ್ಮ್ನಲ್ಲಿ ಕೊರೋನಾ ನಿಮಗೆ ದಾಳಿ ಮಾಡಬಾರದು ಅಂತಂದ್ರೆ ಯು ಹ್ಯಾವ್ ಟು ಮೇಂಟೈನ್ SMS ಅನ್ನುವಂಥ ಮಾತಿತ್ತು. ಅಂದರೆ ಸ್ಯಾನಿಟೈಸರ್, ಮಾಸ್ಕ್ ಆ್ಯಂಡ್ ಸೋಷಿಯಲ್ ಡಿಸ್ಟೆನ್ಸಿಂಗ್. ಅದನ್ನೆಲ್ಲ ಮಾಡಿದರೂ ಕೂಡ ಅನೇಕರು ಬಲಿಯಾದರು, ಭಯಭೀತರಾದರು, ಮತ್ತು ಕೆಲವೊಬ್ಬರು ಪ್ರಾಣವನ್ನೇ ಕಳ್ಕೊಂಡ್ರು. ಅದಕ್ಕೆ ಸಿಗಬೇಕಾದ ಚಿಕಿತ್ಸೆ ಸಿಕ್ತೋ ಇಲ್ಲೋ ಅದು ಬೇರೆ ವಿಷಯ. ಆದರೆ ಈಗ ಕೊರೋನಾಕ್ಕೆ ಲಸಿಕೆ ಬಂದಿದೆ. ಕೊರೋನಾ ಸಂದರ್ಭದಲ್ಲಿ ಏನೊಂದು ಭಯದ ವಾತಾವರಣದಲ್ಲಿ ಲಸಿಕೆ ಸಿಕ್ಕರೆ ಸಾಕು ಅಂತ ಜನ ಓಡಾಡ್ತಾ ಇದ್ರಲ್ಲ, ಲಸಿಕೆ ಬಂದಮೇಲೆ ಯಾಕೋ ನಿರುತ್ಸಾಹಿಗಳಾಗಿದ್ದಾರೆ. ಲಸಿಕೆ ಹಾಕ್ಸ್ಕೊಳ್ಳೋ ವಿಷಯಕ್ಕಿರ್ಬೋದು ಅಥವಾ ಹಿಂದೆ ಮೇಂಟೈನ್ ಮಾಡಿದಂಥ ಈ SMS ಜನ ವಿಮುಖರಾಗಿದ್ದಾರೆ. ಆದರೆ ಅದೇನೇ ಇರಲಿ, ಅದು ಸ್ವಾಗತಾರ್ಹ ಮತ್ತು ಸಂತೋಷದ ವಿಷಯ. ಅದರಲ್ಲೂ ಮುಖ್ಯವಾಗಿ ಆರ್ಥಿಕ ಹಿನ್ನಡೆ ಜೊತೆ ಜೊತೆಗೆ ಮಕ್ಕಳ ಮೇಲೆ, ವಿದ್ಯಾರ್ಥಿಗಳ ಮೇಲೆ ಕೊರೋನಾ ಭಾಳ ದೊಡ್ಡ ಪರಿಣಾಮವನ್ನು ಬೀರ್ತು, ದುಷ್ಪರಿಣಾಮವನ್ನು ಬೀರ್ತು. ಶಾಲೆಗಳನ್ನು ತೆಗಿಬೇಕೋ ಬೇಡೋ, ತೆಗೆದುಬಿಟ್ರೆ ಇದು ವ್ಯಾಪಕವಾಗಿ ಹರಡಿದರೆ ಹೇಗೆ ಅನ್ನುವಂಥ ಭೀತಿ ನಮ್ಮನ್ನೆಲ್ಲ ಕಾಡ್ತಾ ಇತ್ತು. ಆದರೆ 2021 ಹೊಸ ವರ್ಷ, ಕೊರೋನಾ ಇಳಿಮುಖವಾಗಿದೆ, ಪಾಸಿಟಿವ್ ಕೇಸ್ಗಳು ಸಿಗ್ತವೆ, ಈಗ ಲಸಿಕೆನೂ ಇದೆ. ಹಾಗಾಗಿ ಪಾಲಕರು ಇಷ್ಟು ದಿನ ಏನು ಮಕ್ಕಳನ್ನು ಶಾಲೆಗೆ ಕಳಿಸ್ಲಿಕ್ಕೆ ಒಂದು ಭೀತಿಯನ್ನು ಇಟ್ಕೊಂಡಿದ್ರು, ಆ ಭೀತಿಯನ್ನು ದೂರ ಮಾಡಿ ನಮ್ಮ ರಾಜ್ಯದ ಶಿಕ್ಷಣ ಮಂತ್ರಿಗಳು ಈಗ ಶಾಲೆಯನ್ನು ಪ್ರಾರಂಭಿಸುವ ನಿರ್ಣಯವನ್ನು ಮಾಡಿದ್ದಾರೆ. ಶಿಕ್ಷಣ ಇಲಾಖೆ ಮುತುವರ್ಜಿ ವಹಿಸಿ ಇವತ್ತು ವಿದ್ಯಾರ್ಥಿಗಳನ್ನು ಶಾಲೆಗೆ ಕರೆತರುವಂಥ ಯೋಚನೆಯನ್ನು ಮಾಡಿದ್ದಾರೆ. ನಾಡಿನ ಸಮಸ್ತ ನಾಗರಿಕರಲ್ಲಿ, ನಾಡಿನ ಸಮಸ್ತ ಪಾಲಕರಲ್ಲಿ ನನ್ನ ನಿವೇದನೆ ಏನು ಅಂದರೆ, ದಯವಿಟ್ಟು ನೀವು ಮಕ್ಕಳನ್ನು ಶಾಲೆಗೆ ಕಳಿಸಿ. ಶಾಲೆಯ ವಾತಾವರಣ ಸಿಕ್ಕ ಮೇಲೆ, ಕಾಲೇಜಿನ ವಾತಾವರಣ ಸಿಕ್ಕ ಮೇಲೆ ಮಕ್ಕಳು ಆ ಲರ್ನಿಂಗ್ ಮತ್ತು ಸ್ನೇಹದ ಜೊತೆಗೆ ಕೊರೋನಾ ಭೀತಿಯಿಂದ ದೂರ ಆಗ್ತಾರೆ. ಕೊರೋನಾದ ಭಯ ಇವತ್ತು ಮಕ್ಕಳಿಗೆ ಕಾಡ್ತಾ ಇಲ್ಲ. ಆದರೆ ಶಾಲೆಯಿಂದ ಮಕ್ಕಳನ್ನು ಹೆಚ್ಚು ದಿನ ದೂರ ಇಟ್ಟಾಗೆಲ್ಲ ಮಕ್ಕಳು ಬೇರೆ ಬೇರೆ ರೀತಿಯ ಮನಸ್ಥಿತಿಯನ್ನು ಇಟ್ಕೊಳ್ತಾರೆ. ಅವರಿಗೆ ಕಲಿಯುವಿಕೆಯಿಂದ ತುಂಬ ದೂರ ಹೋಗ್ತಾರೆ. ಈ ಮಕ್ಕಳನ್ನು ಶಾಲೆಗೆ ಕರೆಸಿದ ಮೇಲೆ ಅವರನ್ನು ಟ್ರ್ಯಾಕಿಗೆ ತರೋದೇ ಭಾಳ ಕಷ್ಟದ ವಿಷಯ. ಹೀಗಾಗಿ ಆದಷ್ಟು ಪಾಲಕರು ತಮ್ಮ ಆತ್ಮವಿಶ್ವಾಸವನ್ನು, ನಂಬಿಕೆಯನ್ನು ಹೆಚ್ಚಿಸಿಕೊಂಡು ಮಕ್ಕಳನ್ನು ಶಾಲೆಗೆ ಕಳಿಸ್ಲಿಕ್ಕೆ ಮನಸ್ಸು ಮಾಡಬೇಕು. ಅಂದರೆ ಯಾವುದೋ ಒಂದು ಭೀತಿ, ಏನೋ ಆಗಿಬಿಡುತ್ತೆ ಅನ್ನೋ ಭೀತಿ ನಮ್ಮ ಮನಸ್ಸನ್ನು ಆಳಬಾರದು. ಅದೇ ದೌರ್ಬಲ್ಯ ನಮ್ಮನ್ನು ಕುಬ್ಜರನ್ನಾಗಿ ಮಾಡ್ಬೋದು. ಸರ್ಕಾರ ಏನೇ ನಿರ್ಣಯ ತೊಗೊಂಡ್ರು ಕೂಡ ಯಾಕೆ ಹೆದರ್ತದಂದರೆ ಲೇಟರ್ ಆನ್ ಇಟ್ ಬಿಕಮ್ಸ್ ಎ ಪಬ್ಲಿಕ್ ಇಶ್ಯೂ. ಈ ಹಂತದಲ್ಲಿ ಇವತ್ತು ಕೊರೋನಾ ದೂರ ಆಗ್ತಾ ಇರಬೇಕಾದಾಗ ಮಕ್ಕಳನ್ನು ಶಾಲೆಗೆ ಕರೆತರೋಣ, ಹೊಸ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋಣ. ಕಲಿಕೆಯ, ಕಲಿಸುವ, ಕಲಿಯುವ, ನಲಿಯುವ ಸಂದರ್ಭಕ್ಕೆ ನಾವು ನೀವೆಲ್ಲ ಕಾರಣರಾಗೋಣ ಅಂತ ಆಶಿಸ್ತೇನೆ. ನಮಸ್ಕಾರ. ಉತ್ತರ ಪ್ರಭಾದ ಎಲ್ಲ ಸುದ್ದಿಗಳ ಅಪ್ಡೇಟ್ಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ.